subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ದೇವಸ್ಥಾನದಲ್ಲಿ ಮಾಡುವಂತಹ ವೆಜಿಟೇಬಲ್ಸ್ದು ಕೂಟು ಹೇಗೆ ಮಾಡ್ತಾರಪ್ಪ ದೇವಸ್ಥಾನದ ಶೈಲಿಯಲ್ಲಿ ಅಂತ ಹೇಳ್ತೀನಿ. ಅದಕ್ಕೆ 1/3 ಕಪ್ಪು ತೊಗರಿಬೇಳೆ ನಾನು ಒಂದು ಅರ್ಧ ಗಂಟೆ ನೆನೆಸಿದ್ದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/5 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಸಾಧಾರಣ 1/4 ಕಪ್ಪು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಯ್ತಲ್ಲ. ಮತ್ತು ಒಂದು ಸ್ವಲ್ಪ ಉಪ್ಪು, 1/4 ಟೀಸ್ಪೂನ್ಗಿಂತ ಕಡಿಮೆ ಅಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ, ಮೆದುವಾಗೋ ತನಕ ಕುಕ್ ಮಾಡಿ. ಕಡಲೆಕಾಯಿ ಬೀಜ ಎನಿವೇ ಕುಕ್ ಆಗಿಬರುತ್ತೆ ಅದರಲ್ಲೇನೇ. ಈಗ ಒಂದು ಪ್ಯಾನಲ್ಲಿ ವೆಜಿಟೇಬಲ್ಸ್ ಬೇಯಿಸೋಣ. ಕುಕ್ಕಿಂಗ್ ನೀರು ಬಿಸಿಯಾಗಿದೆ, ಅದಕ್ಕೆ ಕಟ್ ಮಾಡಿರೋಂಥ ಬೀನ್ಸ್ ಹಾಕಿ, ಹಾಗೆ 1 ಕಪ್ಪು ಕ್ಯಾರೆಟ್ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನು ಫ್ರೆಶ್ ಪೀಸ್ ಹಾಕಿದ್ದೀನಿ, ಗ್ರೀನ್ ಪೀಸು. ನೀವು ಬೇಕಾದ್ರೆ ಫ್ರೋಝನು ಹಾಕ್ಕೋಬೋದು. ನಾನು 2 ಮೀಡಿಯಮ್ ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ನೋಡಿ, ಇದು ಸ್ವೀಟ್ ಪಂಪ್ಕಿನ್ನು ಇದಿರುತ್ತಲ್ಲ ಸೀಕುಂಬಳಕಾಯಿ, ಅದು 1/3 ಕಪ್ ಹಾಕಿದ್ದೀನಿ. ಇದೆಲ್ಲ ಒಟ್ಟಿಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಅಂದರೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಅದಕ್ಕೆ ಇವಾಗ 1 ಮಿಕ್ಸ್ ಕೊಡಿ ಎಲ್ಲದಕ್ಕೂ, ಆಯ್ತಲ್ಲ. ಮಿಕ್ಸ್ ಕೊಟ್ಬಿಟ್ಟು ಅದನ್ನು 2 ಟೊಮೆಟೊ ಹಾಕಿ, ಅದರಲ್ಲಿ ಹೋಲ್ ಟೊಮೆಟೊ ಇಡಿ. ಇದನ್ನು ಮಸಾಲೆಗೆ ಹಾಕಬೇಕಾಗತ್ತೆ ಸ್ವಲ್ಪ ಕುಕ್ ಆದಮೇಲೆ. ಇದನ್ನು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ, ಅಬೌಟ್ ಅದು ಸಾಧಾರಣ ವೆಜಿಟೇಬಲ್ಸ್ ಐಡಿಯಲ್ಲಿ ಕುಕ್ ಆಗೋ ತನಕ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2 ಟೀಸ್ಪೂನು 2 ಟೀಸ್ಪೂನು ಉದ್ದಿನ ಬೇಳೆನ ಇದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ತಾ ಇರಿ. ಸ್ವಲ್ಪ ಅರೋಮೆಟಿಕ್ ಆಗ್ತಾ ಬರುತ್ತಪ್ಪ, ಒಂಚೂರು ಪರಿಮಳ ಬರೋಕ್ಕೆ ಶುರು ಆಗಬೇಕಾದ್ರೆ ಅದಕ್ಕೆ 4-5 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಮತ್ತು 2 ಇಂಚಿದು ಚಕ್ಕೆ ಪೀಸ್ ಸಿನಮನ್ ಹಾಕ್ಕೊಳ್ಳಿ. ಮತ್ತು ಅದನ್ನು ಎಲ್ಲ ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಅದು ಒಂದು ಸತಿ ಪ್ಯಾನ್ ಬಿಸಿಯಾಗಿರೋದ್ರಿಂದ ಬೇಗ ರೋಸ್ಟ್ ಆಗಿ ಅರೋಮೆಟಿಕ್ ಆಗುತ್ತೆ. ಇವಾಗ ನೋಡಿ, ಕಲರ್ ಚೇಂಜ್ ಆಯಿತು, ಉದ್ದಿನ ಬೆಳೆದು ಕೂಡ ಕೊತ್ತಂಬರಿ ಬೀಜ ಕೂಡ ಹುರಿತಾ ಬಂತು. ಇವಾಗ ನಮ್ಮ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 3-4 ಹಾಕಿ, ಅದು ಹುರಿಬೇಕಾದ್ರೆ ಏನಾಗುತ್ತೆ ಅಂದರೆ ಬೇರೆದು ಇದು ಹುರ್ಕೊಂಬಂದುಬಿಡುತ್ತೆ. ಇದು ಬಿಸಿದಕ್ಕೆ ಮೆಣಸಿನ್ಕಾಯಿ ರೋಸ್ಟ್ ಆಗಿಬಿಡುತ್ತೆ, ಕ್ರಿಸ್ಪಿ ಆಗುತ್ತೆ. ಈಗ ಅದಕ್ಕೆ 2/3 ಕಪ್ಪು ಕೊಬ್ಬರಿ ಅಂದರೆ ಡ್ರೈ ಕೊಬ್ಬರಿ, ಡ್ರೈ ತೆಂಗಿನಕಾಯಿ ಹಾಕಿಬಿಟ್ಟು ಗ್ರೇಟ್ ಮಾಡಿರೋದು. ಅದನ್ನೇನು ತುಂಬ ಮಾಡಬೇಕಂತಿಲ್ಲ, ಫ್ರೈ ಮಾಡಬೇಕಂತಿಲ್ಲ, ಜಸ್ಟ್ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು, ಕಲರ್ ಎಲ್ಲ ಚೇಂಜ್ ಆಗಬಾರ್ದು. ನೋಡಿ, ಆಯಿತು. ನೋಡಿ, ಈಗ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಆಯ್ತಲ್ಲ. ಅದಕ್ಕೆ ಈಗ ಕುಕ್ ಟೊಮೆಟೊ ಇದೆಯಲ್ಲ, ಅದು ಕುಕ್ ಮಾಡಿರೋದು ನೋಡಿ ಒಡೆದಿದೆ, ತೋರಿಸ್ತೀನಿ ನೋಡಿ ಅದನ್ನು. ಆ 2 ಟೊಮೆಟೊ ಹಾಕ್ಕೊಳ್ಳಿ. ಮತ್ತು 2 ಟೀಸ್ಪೂನು ಬೆಲ್ಲ ಹಾಕ್ಕೊಳ್ಳಿ, ಆಯ್ತಲ್ಲ. ಮತ್ತು ಒಂಚೂರಿ ಸ್ವಲ್ಪ 2 ಟೀಸ್ಪೂನ್ ಮಾಡಿದ್ದೀನಿ ನಾನದು, ಇದು ಹುಣಸೆಹಣ್ಣಿಂದು ಜ್ಯೂಸು, ಅದು ಹಾಕ್ಕೊಳ್ಳಿ. ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮೀಡಿಯಮ್ ಫೈನ್ ಮಾಡಿದ್ರೆ ಸಾಕು, ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆಯಾ ಚೆಕ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಐಡಿಯಲ್ಲಿ ಕುಕ್ ಆಗಿ ಬಂದುಬಿಡುತ್ತೆ, ಹೌದಾ? ಏನು ಲೇಟ್ ಆಗೋದಿಲ್ಲ, ಅದೆಲ್ಲ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಇದೆಲ್ಲ ಕುಕ್ ಆಯಿತು ಅಂದರೆ ಅದು ಎಲ್ಲ ಕುಕ್ ಆಗಿ ಬಂದುಬಿಡುತ್ತೆ. ಈಗ ನಾವು ಗ್ರೈಂಡ್ ಮಾಡಿರೋಂಥ ಮಸಾಲೆ ಇದೆಯಲ್ಲ, ಕೋರ್ಸಾಗಿ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅದಕ್ಕೆ 1¼ ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಚೆನ್ನಾಗಿ ಕಂಬೈನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಮಿಕ್ಸ್ ಮಾಡೋಕ್ಕಂದರೆ ವೆಜಿಟೇಬಲ್ಸ್ ಎಲ್ಲ ಮಶಿ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ, ಈಗ ಜಸ್ಟ್ ಒಂದು ಮಿಕ್ಸ್ ಕೊಟ್ಬಿಟ್ಟು ಆಯ್ತಲ್ಲ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ ಅದನ್ನು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ. ಈಗ ನೋಡಿ, ಕವರ್ ಆ್ಯಂಡ್ ಕುಕ್ ಮಾಡೋದಲ್ಲ. ಈಗ ಅದಕ್ಕೆ ಬೇಳೆನ ಆ್ಯಡ್ ಮಾಡಿ, ನಾವು ಬೇಯಿಸಿಟ್ಟಿದ್ದೀವಲ್ಲ ಬೇಳೆ, ಒಂದು 1/3 ಕಪ್ಪು ಅದನ್ನ ಹಾಕ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗ್ತಾ ಇದೆ ಡಿಶ್ಶು, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗ್ತಾ ಇದೆ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಮತ್ತೆ 3 ನಿಮಿಷ. ನೋಡಿ, ಈಗ ಮತ್ತೆ ಬಾಯ್ಲ್ ಆಗ್ತಾ ಇದೆ, ಹೌದಾ? ಈಗ ಡಿಶ್ಶು ಆರೋಮೆಟಿಕ್ ತುಂಬ ಪರಿಮಳಯುಕ್ತ ಆಗಿದೆ. ದಾಲ್ಚಿನ್ನಿ ಹಾಕ್ಬಿಟ್ವಿ ಅಂತಂದರೆ ಅದು ಕೊಬ್ಬರಿ ಜೊತೆಗೆ ಹುರಿದಿದ್ದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಎಣ್ಣೆ ಬಿಸಿಯಾಗಿದೆ, 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಚಟಪಟ ಅನ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದನ್ನು ಡಿಶ್ಗೆ ಸೀಸನ್ ಮಾಡಿಬಿಡಿ, ಒಗ್ಗರಣೆ ಹಾಕ್ಬಿಡಿ. ಅಲ್ಲಿಗೆ ನಿಮಗೆ ಇವಾಗ ಸಮಾರಾಧನೆ ಉಡುಪಿ ದೇವಸ್ಥಾನದ ಯಾವುದೇ ದೇವಸ್ಥಾನದ್ದು ಸಮಾರಾಧನೆ ಕೂಟು ರೆಡಿ ಆಯಿತು, ಆಯ್ತಲ್ಲ. ಇದು ಇವಾಗ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಬೇರೆ 1-2 ಕೂಟದ ರೆಸಿಪಿ ಲಿಂಕ್ ಕೂಡ ಹಾಕಿರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೇ ಯು ಲೇಟರ್, ಬಾಯ್ ಬಾಯ್.